ಪ್ರೀತಿದ ಸೌಮ್ಯರು ಜ್ಞಾನ ದೊಡ್ಡ ಪಾತ್ರ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಸಮಿತಿ ಮಂಜೇಶ್ವರ ಅದೇ ರೀತಿಯಲ್ಲಿ ಜೈತುರ್ನಾಟ್ರಿಜಿಸ್ಟರ್ ಕಾಸ್ಟ್ ಜಂಟಿ ಆಶ್ರಯದಲ್ಲಿ ಇಲ್ಲಿ ಕೆಟ್ಟ ಸದ ಮೊದಲು ತೀರ್ಲ ಅಂತ ಹೇಳಿದ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಮಂಜೇಶ್ವರ ಹೆಸರನ್ನು ಜಗತ್ತಿನದ್ದಕ್ಕೂ ಕೊಂಡೊಯ್ದ ರಾಷ್ಟ್ರಕವಿ ಗೋವಿಂದ ಪೈಗಳ ನೆನಪುಗಳು ನಮ್ಮ ಮುಂದೆ ಹಾದು ಹೋಗುವಂತವರ ಮನೆಯಲ್ಲಿ ಯಾವ ಕಾರ್ಯಕ್ರಮ ನಡೆದರೂ ಕೂಡ ಏನೋ ಒಂದು ಮನಸ್ಸಿಗೆ ಒಂದು ಶಾಂತಿಯ ತಂದೆಯ ಒಂದು ಆತ್ಮೀಯತೆ ಸದಾ ಕಾಣ್ತಾ ಇದೆ. ನಾವೆಲ್ಲ ಬಹಳ ಹೆಮ್ಮೆಯಿಂದ ಭಾಷಣದಲ್ಲೂ ಬರೆಯುವಾಗಲೂ ತುಳುನಾಡಿನ ಇತಿಹಾಸವನ್ನು ತುಳುನಾಡಿನ ಮಾನವೀಯತೆಯನ್ನು ತುಳುನಾಡಿನ ಪ್ರೀತಿಯ ಕಥೆಗಳನ್ನು ಸದಾ ಹೇಳ್ತಾ ಇದ್ದೆ. ತುಳುನಾಡಿನ ಬಹಳ ಒಂದು ಕೌಶ ಎಣಿಸ್ತಾ ಇದೆ. ಹೊಸ ತಲೆಮಾರಿಗೆ ಈಗಲೂ ಕೂಡ ಈ ಕೆಟ್ಟಸದ ಮೌಲ್ಯ ನಾವು ಕಲಿಸಬೇಕಾದಂತ ಅವಶ್ಯಕತೆ ಇರ್ತದೆ. ಯಾಕೆಂತ ಹೇಳಿದ್ರೆ ನಾವು ಕೇರಳದಲ್ಲಿ ಓಣಂ, ಕರ್ನಾಟಕದಲ್ಲಿ ದಸರಾ, ಅದೇ ರೀತಿ ನಮ್ಗೆ ಎಣಿಸ್ತಾ ಇದೆ ತುಳುನಾಡಿನ ಒಂದು ಉತ್ಸವ ಮತ್ತು ಆಚರಣೆ ಅಂತ ನಮ್ಗೆ ಹೇಳ್ತೀವಿ. ಶಾಲೆ ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಆಚರಣೆ ನಡೀತಾ ಇತ್ತು. ಈಗ ಹೊಸ ಜನರೇಷನ್ಗೆ ಈ ಒಂದು ಅರಿವನ್ನು ಈ ಒಂದು ಆಚಾರವನ್ನು ನಮ್ಗೆ ಹಸ್ತಾಂತರಿಸುವುದರಲ್ಲಿ ನಾವೆಲ್ಲೋ ಒಂದು ಸೋಲನ್ನು ನಾವೆಲ್ಲ ಚರ್ಚೆ ಮಾಡಬೇಕಾದ ಒಂದು ವಿಷಯ. ಎಲ್ಲರಿಗೂ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಸಮಿತಿ ಉಮೇಶ್ವರ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಕೈಗೊಂಡು ಅದೇ ರೀತಿಯಲ್ಲಿ ಜೈತುರ್ನಾಡು ಕಾಸರಗೋಡು ಜಂಟಿಯಾಗಿ ಈ ತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ತುಳುನಾಡಿನ MLA ಬೆನ್ನೆಲೆಯಲ್ಲಿ ಪೂರ್ವಕವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಉಮೇಶ್ ಶ್ರೀ ಅವರ ದಾರಗಿನ ಕೂಟ ಕವಿತಾ ಕೋಪೆ ಈ ಒಂದು ಅವರ ಪುಸ್ತಕದ ಬಿಡುಗಡೆ ಕೂಡ ಈ ಕಾರ್ಯಕ್ರಮದಲ್ಲಿ ನಡೆದಿದೆ. ಪುಸ್ತಕ ಕೇಳುವಾಗ ನಾನೆಲ್ಲ ಪುಸ್ತಕವನ್ನು ಓದುವುದಲ್ಲ, ಪುಸ್ತಕವನ್ನು ತಿನ್ನುವ ಹಬ್ಬ. ಈಗಲೂ ಕೂಡ ಒಂದು ನಾನು ಯಾವ್ದಾದ್ರೂ ಮೊನ್ನೆ ನಮ್ಮ ದೇಶದಲ್ಲಿ ಅದಕ್ಕೆ ಲೈಬ್ರರಿ ಅಂತ ಹೇಳಿದ್ರೆ ತಿರುವನಂತಪುರದ ನಮ್ಮ MLAಗಳ ಲೈಬ್ರರಿ, ನಾನು ಪ್ರತಿ ವಾರದಲ್ಲಿ ಅಲ್ಲಿ ವಿಧಾನಸಭೆ ನಡೆಯುವ 10 ಪುಸ್ತಕಗಳಾದರೂ ತಗೊಂಡ್ಬರ್ತೀನಿ. MLA ಮನೆಯಲ್ಲಿ ಕೂಡ ಒಂದು ತಿಂಗಳ ಹಿಂದೆ ನನ್ನ ಆಸ್ತಿ ವಿಕಸನ ಫಂಡ್ನಿಂದ 26 ಶಾಲೆಗಳಿಗೆ ನನ್ನ ಕ್ಷೇತ್ರದ ಎಲ್ಲ ಲೈಬ್ರರಿಗಳಿಗೆ ಮೊನ್ನೆ ಪುಸ್ತಕವನ್ನು ನಾನು ನೀಡಿದ್ದೇನೆ. ಬಹುಶಃ MLA ಮನೆಯಲ್ಲಿ ಅದನ್ನು ಪ್ರಥಮವಾಗಿ ನೀಡುವಂತ ಒಂದು ಫಂಡ್ ಅಂತ ಹೇಳಿದೆ. ಇಲ್ಲ ಕೂಡ ಹಳೆ MLA ಅವರ ಒಂದು ಗ್ರಂಥಾಲಯ ಉಮೇಶ್ ಅವರ ಕಾಲ್ ಮಾಡ್ತಾ ಇದ್ರು. ಆ ಗ್ರಂಥಾಲಯ ಸಂಪೂರ್ಣವಾಗಿ ಕೆಲಸ ಮಾಡ್ತಿದೆ, ಆದ್ರೆ ಅದರ ಎಲೆಕ್ಟ್ರಿಫಿಕೇಶನ್ ಕೆಲಸ ಬಾಕಿ ಇತ್ತು. ನಿನ್ನೆ ಅದರ DS ಆಗಿದೆ. ಈ ಒಂದು 10-15 ದಿನಗಳಲ್ಲಿ ಯಾರಾದ್ರೂ ಟೆಂಡರ್ ತೆಗೆದು ನಮ್ಗೆ ಕೆಲಸ ಒದಗಿಸಿ ನಂದು ಒಂದು ಆಸೆ ಇದೆ. ನಮ್ಮ ಸ್ಪೀಕರ್ ಒಳ್ಳೆಯ ಭಾಷಣಗಾರರು ಸಂಶೀಲವನ್ನು ಉದ್ಘಾಟನೆ ಮಾಡ್ಬೇಕಂತ ನನಗೂ ಒಂದು ಆಸೆ ಇದೆ. ನಮಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಟು ಆ MLA ನಿರ್ಮಾಣ ಮಾಡಿದಂತ ರಾಷ್ಟ್ರಪತಿ ಗೋವಿಂದ ಪೈಗಳ ಮನೆಯ ವಠಾರದಲ್ಲಿ ಅದರ ಒಂದು ಉದ್ಘಾಟನೆ ಕೂಡ ನಾನು ಮಾಡ್ಕೊಂಡು ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಒಂದು ಕೆಟ್ಟಸದ ಮೂಲಕ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಈ ಒಂದು ಪುಸ್ತಕ ಉಮೇಶ್ ಶ್ರೀ ಅವರ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಜಂಟಿ ಕಾರ್ಯಕ್ರಮ ನಡೆದಿದೆ. ಅವರಿಗೂ ಕೂಡ ಸರ್ವಶಕ್ತರ ಒಳಿತನ್ನು ನೀಡಿದಂತ ಬೇಡಿಕೆ ಈ ಒಂದು ಕೆಟ್ಟಸದ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ರಿಗೂ ಶುಭಾಶಯಗಳನ್ನು ಕೋರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಉಮೇಶ್ ಅಣ್ಣ 2 ದಿನಗಳ ಹಿಂದೆನೆ ಕರೆದಿದ್ರು 2 ಗಂಟೆಗೆ ಬರಬೇಕು ಅಂತ. ಅನಿವೇಶಿತವಾಗಿ ಕಾಸರಗೋಡಿನಿಂದ ಓಡಿ 4 ಗಂಟೆಗೆ ಮುಂಚಿತವಾಗಿ ತಲುಪಿದ್ರೆ ಕಾರ್ಯಕ್ರಮ ಸಿಗ್ಬೇಕು ಅಂತ ಹೇಳಿದ್ರು. ಅದರಲ್ಲಿ ಓಡಿ ಬಂದ ಹೇಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಬಹಳ ಆಸೆ ಇತ್ತು. ನಾಳೆ ಕೂಡ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಬಜೆಟ್ ಮುಗಿದು ಬಜೆಟ್ನ ಚರ್ಚೆ ಸೋಮವಾರದಿಂದ ಆರಂಭವಾಗ್ತಾ ಇದೆ. ಇನ್ನು ಕೂಡ 10-15 ದಿವಸಗಳ ಕಾಲ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನನಗೂ ಮಂಗಳವಾರ ಭಾಷಣ ಇದೆ ಬಜೆಟ್ ಬಗ್ಗೆ.
ನನ್ನ ದಾಗುವ ರೀತಿಯಲ್ಲಿ ಪ್ರತಿಯೊಂದು ನನ್ನ ಭಾಷಣವನ್ನು 2-3 ವರ್ಷಗಳಲ್ಲಿ